ತಾಲೂಕಿನಲ್ಲಿ ಗಣೇಶ್ ಕಾರ್ಣಿಕ್ಕೆ ಸನ್ಮಾನ ವಿದ್ಯಾರ್ಥಿಗಳ ಹಿತ ಕಾಯಲು ಶಿಕ್ಷಕರಿಗೆ ಕರೆ ಬೆಳ್ತಂಗಡಿಯಲ್ಲಿ ಜೆಸಿ ರಕ್ತದಾನ ಶಿಬಿರ ಮಂಜುಶ್ರೀ ಜೆಸಿ ಇಂದ ಸಮಾಜಮುಖಿ ಕಾರ್ಯ ಪಾಕ್ ಪಾತಕಿಗೆ ಕೊನೆಗೂ ಗಲ್ಲು ಹುತಾತ್ಮ ಜೀವಗಳಿಗೆ ಸಂದಗೆಲುವು ಸಂಘಟನಾ ಶಕ್ತಿಗೆ ಮುಂಬೈ ವಾಲಾ ಮಾದರಿ ಜಗದ ಮೆಚ್ಚುಗೆ ಗಳಿಸಿದ ಡಬ್ಬಾವಾಲಾ ಉದ್ಯಮ ನಮ್ಮೂರ ವಾರ್ತೆಗೆ ಸ್ವಾಗತ ನಾನು ದಿವ್ಯ ವಾರ್ತೆಗಳ ವಿವರ ಬೆಳ್ತಂಗಡಿಯ ಬಂಟ್ವಾಳ ನಾರಾಯಣ ನಾಯಕ್ ಸಭಾಭವನದಲ್ಲಿ ಇತ್ತೀಚೆಗೆ ವಿಧಾನ ಪರಿಷತ್ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಸೂಲಿಬೆಲೆ ಮೊರಾಜಿ ಶಾಲೆ ಪ್ರಾಚಾರ್ಯ ಜಿ ಹನುಮಂತಪ್ಪ ಅಧ್ಯಕ್ಷತೆ ವಹಿಸಿದ್ದರು ಮುಂಡಾಜೆ ಮೊರಾಜಿ ಶಾಲೆ ಪ್ರಾಂಶುಪಾಲ ಜಿ ಎನ್ ಮುರಳಿಧರ್ ಮಳೂರು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಶಿಕ್ಷಕ ಅಜ್ಜಪ್ಪ ಗುಲ್ಬರ್ಗಾ ಮೊರಾಜಿ ಶಾಲೆ ಸಹ ಶಿಕ್ಷಕ ಶರಣ ಬಸವ ಮುಖ್ಯ ಅತಿಥಿಗಳಾಗಿದ್ದರು ಮೊರಾಜಿ ದೇಸಾಯಿ ಶಾಲೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಸಿಬ್ಬಂದಿಗಳು ಸಮಾರಂಭ ಆಯೋಜಿಸಿದ್ದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಗಣೇಶ್ ಕಾರ್ಣಿಕ್ ಶಿಕ್ಷಕರು ತಮ್ಮ ಸಮಸ್ಯೆಗಳನ್ನು ರಕ್ಷಣಾತ್ಮಕವಾಗಿ ಪರಿಹರಿಸಿಕೊಳ್ಳಬೇಕು ವಿದ್ಯಾರ್ಥಿಗಳ ಹಿತಕ್ಕೆ ಧಕ್ಕೆ ತರಬಾರದು ಎಂದರು ಉಜರೆ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ಅಂತರ ತರಗತಿ ಸಾಂಸ್ಕೃತಿಕ ಸ್ಪರ್ಧೆ ಇತ್ತೀಚೆಗೆ ನಡೆಯಿತು ಇಂದ್ರಪ್ರಸ್ಥ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಪದವಿ ಕಾಲೇಜಿನ ಉಪನ್ಯಾಸಕ ಪ್ರೊಫೆಸರ್ ಪ್ರಕಾಶ್ ಪ್ರಭು ಚಾಲನೆ ನೀಡಿದರು ಪ್ರಾಂಶುಪಾಲ ಬಿ ಗಣೇಶ್ ನಾಯಕ್ ಅಧ್ಯಕ್ಷತೆ ವಹಿಸಿದರು ಉಪನ್ಯಾಸಕ ಬಿ ಎ ಕುಮಾರ್ ಹೆಗ್ಡೆ ಕರುಣಕರ ಬಳ್ಪುರ ಶ್ರೀಮತಿ ಗೀತಾ ಸುಳ್ಯ ತೀರ್ಪುಗಾರರಾಗಿದ್ದರು ಉಪನ್ಯಾಸಕ ಡಾಕ್ಟರ್ ಎಂಪಿ ಶ್ರೀನಾಥ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಪ್ರತಿಭಾ ಪ್ರದರ್ಶನ ಕಣ್ಮನ ಸೆಳೆದವು ಕೊನೆಗೂ ನ್ಯಾಯಕ್ಕೆ ಜಯ ದೊರೆತಿದೆ ಕಾನೂನಿನ ಎದುರು ಯಾರು ಮೇಲಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಹೌದು ಇಡೀ ದೇಶವನ್ನೇ ನಲುಗುವಂತೆ ಮಾಡಿದ 26-11 ರ ಮುಂಬೈ ದಾಳಿಯ ರುವರಿ ಮೊಹಮ್ಮದ್ ಅಜ್ಮಲ್ ಕಸಬ್ನನ್ನು ನೇಣಿಗೇರಿಸಲಾಗಿದೆ ದಾಳಿಯಲ್ಲಿ ಹತರಾದ ವೀರ ಯೋಧರ ಮುಗ್ಧ ಜೀವಗಳ ಆತ್ಮಕ್ಕೆ ಗೌರವ ದೊರೆತಂತಾಗಿದೆ ಅಂದು 26-11-2008 ಪಾಕಿಸ್ತಾನದ ಕರಾಚಿಯಿಂದ ಸಮುದ್ರ ಮಾರ್ಗವಾಗಿ ಹೊರಟ 10 ಉಗ್ರರ ತಂಡ ರಾತ್ರಿ ಸುಮಾರು 8:45 ರ ಹೊತ್ತಿಗೆ ಮಾಯಾನಗರಿ ಮುಂಬೈ ತಲುಪಿತು ಉಗ್ರರು 4 ತಂಡಗಳಾಗಿ ಮಾರ್ಪಟ್ಟು ನಗರದ ಆಯಕಟ್ಟಿನ ಪ್ರದೇಶಕ್ಕೆ ತೆರಳಿ ಗುಂಡಿನ ದಾಳಿ ಆರಂಭಿಸಿದರು ಮುಂಬೈನ ಲಿಯೋಫೋಲ್ಡ್ ಕೆಫೆ ಸಿಎಸ್ಟಿ ರೈಲ್ವೆ ನಿಲ್ದಾಣ ನಾರಿಮನ್ ಹೌಸ್ ಹಾಗೂ ಐಷಾರಾಮಿ ಹೋಟೆಲ್ಗಳಾದ ಒಬೆರಾಯ್ ತಾಜ್ ಮುಂತಾದೆಡೆ ದಾಳಿ ಇಟ್ಟರು ಸುಮಾರು 60 ಗಂಟೆಗಳ ಕಾಲ ಉಗ್ರರ ಕಪ್ಪಿ ಮುಷ್ಟಿಯಲ್ಲಿದ್ದ ಮುಂಬೈಯನ್ನು ಕೊನೆಗೂ ಎನ್ಎಸ್ಜಿಯ ಯೋಧರು ಮುಕ್ತಗೊಳಿಸಿದರು 165 ಅಮಾಯಕ ಜನರನ್ನ ಬಲಿ ತೆಗೆದುಕೊಂಡು ಮಾತ್ರವಲ್ಲದೆ ಮುಂಬೈ ಪೊಲೀಸ್ ಡಿಪಾರ್ಟ್ಮೆಂಟ್ನ ಆಧಾರ ಸ್ತಂಭಗಳೆನಿಸಿಕೊಂಡಿದ್ದ ಹೇಮಂತ್ ಕರ್ಕೇರಾ ವಿಜಯ್ ಸಾಲ್ಸ್ಕರ್ ಅಶೋಕ್ ಕಾಮ್ಟೆ ಎನ್ಎಸ್ಜಿ ಪಡೆಯ ಯೋಧ ಕನ್ನಡಿಗ ಸಂದೀಪ್ ಉಣ್ಣಿಕೃಷ್ಣನ್ ಉಗ್ರರ ವಿರುದ್ಧ ಹೋರಾಡಿ ಹುತಾತ್ಮರಾದರು
ಎಲ್ಲಾ ದುರಂತಗಳ ನಡುವೆಯೂ ಮುಂಬೈ ಪೊಲೀಸ್ ಪೇದೆ ತುಕರಾಮ್ ಓಂಬ್ಳೆ ಸಾಹಸದಿಂದಾಗಿ ದಾಳಿಕೋರ ಕಸಬ್ ಸೆರೆಸಿಕ್ಕ. ಆದರೆ ಈ ರಾಕ್ಷಸನ ಸೆರೆಗೆ ತುಕರಾಮ್ ತಮ್ಮ ಜೀವವನ್ನೇ ತೆತ್ತರು. ಇಷ್ಟೆಲ್ಲಾ ಜೀವಗಳನ್ನ ಬಲಿ ತೆಗೆದುಕೊಂಡ ಆ ಉಗ್ರನನ್ನ ಶಿಕ್ಷಿಸಲು ಭಾರತ ತೆಗೆದುಕೊಂಡಿತು ಬರಬ್ಬರಿ 4 ವರ್ಷ. ದೀರ್ಘ ವಿಚಾರಣೆ ನಂತರ 2011ರಲ್ಲಿ ಕೊನೆಗೂ ಆ ಪಾತಕಿಗೆ ಸುಪ್ರೀಂ ಕೋರ್ಟ್ ಮರಣದಂಡನೆ ವಿಧಿಸಿತು. ಆದರೆ ತನ್ನ ಶಿಕ್ಷೆಯ ವಿರುದ್ಧ ಕಸಬ್ ಮೇಲ್ಮನವಿ ಸಲ್ಲಿಸಿದ್ದ. ದೇಶಕ್ಕೆ ದೇಶವೇ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದ ಕಸಬ್ ಹತ್ಯಾಕಾಂಡಕ್ಕೆ ದೊರೆತ ಈ ತಿರುವು ದೇಶವಾಸಿಗಳಲ್ಲಿ ಆಕ್ರೋಶದ ಕಿಡಿ ಹತ್ತಿಸಿತ್ತು. ಆದರೆ ನವೆಂಬರ್ 5ರಂದು ರಾಷ್ಟ್ರಪತಿಗಳು ಕಸಬ್ ಮನವಿಯನ್ನ ತಿರಸ್ಕರಿಸುವ ಮೂಲಕ ಗಲ್ಲು ಶಿಕ್ಷೆಯನ್ನ ಎತ್ತಿಹಿಡಿದರು. ನವೆಂಬರ್ 21ರ ಮುಂಜಾವ ಸುಮಾರು 7:30ರ ಹೊತ್ತಿಗೆ ಪುಣೆಯ ಯಾರವಾಡ ಜೈಲಿನಲ್ಲಿ ನೇಣಿಗೇರಿಸುವ ಮೂಲಕ ಭಾರತ ಯಾವತ್ತಿಗೂ ಭಯೋತ್ಪಾದನೆಯನ್ನು ಸಹಿಸುವುದಿಲ್ಲವೆಂಬ ಸಂದೇಶವನ್ನು ಉಗ್ರರಿಗೆ ರವಾನಿಸಿತು. ಒಂದರ್ಥದಲ್ಲಿ ತೀರಾ ರಹಸ್ಯವಾಗಿಯೇ ನಡೆದ ಈ ಆಪರೇಷನ್ ಎಕ್ಸ್ ದೇಶವಾಸಿಗಳಲ್ಲಿ ಅಚ್ಚರಿ ಹುಟ್ಟಿಸಿತ್ತು. ತಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನೇ ಅಣಕವಾಡುವಂತಿದ್ದ ಕಸಬ್ ಪ್ರಕರಣಕ್ಕೆ ಸೂಕ್ತ ದಾರಿ ತೋರಿಸಿದ ನ್ಯಾಯಾಂಗ ತನಗಿಂತ ಯಾರೂ ಮಿಗಿಲಲ್ಲ ಎಂಬ ಸತ್ಯವನ್ನ ಸಾರಿ ಹೇಳಿತ್ತು. ಕೊನೆಗೂ ಕಸಬ್ ಸಾವು ಮುಂಬೈ ದಾಳಿಯಲ್ಲಿ ಮೃತಪಟ್ಟ ಯೋಧರಿಗೆ, ಅಮಾಯಕ ಜನರಿಗೆ, ಜೊತೆಗೆ ಅವರ ಸಾವಿನಿಂದ ಕುಕ್ಕಿ ಹೋದ ಅವರ ಕುಟುಂಬದವರಿಗೆ ಕೊಂಚ ಸಮಾಧಾನ ತಂದಿರುವುದು ಸುಳ್ಳಲ್ಲ. ಕಿಶೋರ್ ಕೆವಿ, ನಮ್ಮೂರ ವಾರ್ತೆ. ಬೆಳ್ತಂಗಡಿಯ ಮಂಜುಶ್ರೀ ಜೆಸಿ ಇತ್ತೀಚೆಗೆ ರಕ್ತದಾನ ಶಿಬಿರ ಹಮ್ಮಿಕೊಂಡಿತ್ತು. ನಗರ ಪಂಚಾಯತ್ ಅಧ್ಯಕ್ಷ ಮುಗುಳಿ ನಾರಾಯಣ ರಾವ್ ಶಿಬಿರ ಉದ್ಘಾಟಿಸಿದರು. ಬೆಳ್ತಂಗಡಿಯ ಜೆಸಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಜುಶ್ರೀ ಜೆಸಿ ಅಧ್ಯಕ್ಷ ನಾರಾಯಣ ಶೆಟ್ಟಿ ವಹಿಸಿದ್ದರು. ಬೆಳ್ತಂಗಡಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಕುಮಾರ್, ತಾಲೂಕು ಔಷಧ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಡಿ ಜಗದೀಶ್, ವೇಣೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಉಪ್ಪಡಿಕೆ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ದಿಶಾ ಮುಖ್ಯ ಅತಿಥಿಗಳಾಗಿದ್ದರು. ತಾಲೂಕಿನ ಯುವಕರು ಉತ್ಸಾಹದಿಂದ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಉಜಿರೆ ಎಸ್ಎಂ ಪದವಿ ಕಾಲೇಜಿನಲ್ಲಿ ಇತ್ತೀಚೆಗೆ ವಿದ್ವಾನ್ 2012 ಪ್ರಬಂಧ ಮಂಡನೆ ಸ್ಪರ್ಧೆ ನಡೆಯಿತು. ಉಪಪ್ರಾಂಶುಪಾಲ ಡಾಕ್ಟರ್ ಇ ಮಹಾಬಲ ಭಟ್ಟ ಮುಖ್ಯ ಅತಿಥಿಗಳಾಗಿದ್ದರು. ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಉದಯ ಚಂದ್ರ ಅಧ್ಯಕ್ಷತೆ ವಹಿಸಿದ್ದರು. ಕಾಲೇಜಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಅಂತಿಮವಾಗಿ ಸ್ನಾತಕೋತ್ತರ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ ಅಪೂರ್ವ ಗುಡಿ ಹಾಗೂ ಯಾಮಿನಿಗೌಡ ಬಹುಮಾನ ಗಳಿಸಿದರು. ರುಚಿ ರುಚಿಯಾದ ತಿಂಡಿ ತಿನಿಸು ತಿನ್ನಬೇಕು ಅನ್ನೋ ಬಯಕೆ ಸಾಮಾನ್ಯವಾಗಿ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಮುಂಬೈನಂತಹ ಮಹಾನಗರಗಳಲ್ಲಿ ವಾಸಿಸುವ ಅನೇಕ ಮಂದಿ ತಮ್ಮ ಕೆಲಸದ ಒತ್ತಡದ ನಡುವೆ ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡುವುದೇ ಕಷ್ಟ. ಹೀಗಿರುವಾಗ ರುಚಿಯಾದ ಊಟ ಕನಸಿನ ಮಾತು. ಆದರೆ ಇಂಥ ಅಸಹಾಯಕರ ಹೊಟ್ಟೆ ತಣ್ಣಗಾಗಿಸಲೆಂದೇ ಇರುವ ಅಪರೂಪದ ತಂಡವೊಂದು ಮುಂಬೈನಲ್ಲಿದೆ. ಮುಂಬೈ ದಿನೇ ದಿನೇ ಬೆಳೆಯುತ್ತಿರುವ ನಗರ. ಹೀಗಾಗಿ ಇಲ್ಲಿನ ಜನ ಕೂಡ ತಮ್ಮ ತುತ್ತಿನ ಚೀಲದ ನಿರ್ವಹಣೆಗಾಗಿ ಸದಾ ಒತ್ತಡದ ನಡುವೆ ಕೆಲಸ ಮಾಡೋದು ಸಹಜ. ಇದರಿಂದ ಇಲ್ಲಿ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರಬಹುದು ಎಂಬ ಊಹೆ ನಮ್ಮಲ್ಲಿರಬಹುದು. ಆದರೆ ಈ ಕಲ್ಪನೆಗೆ ವಿರುದ್ಧವಾಗಿ ಹಸಿದವರಿಗೆ ಮನೆಯ ಆಹಾರ ನೀಡಿ ಮುಂಬೈ ಜನರ ಆರೋಗ್ಯ ರಕ್ಷಣೆ ಮಾಡುವ ಜನರ ತಂಡವೊಂದು ಈ ಮಹಾನಗರದಲ್ಲಿದೆ. ಮುಂಬೈ ಜನರ ಜೀವನಾಡಿಯಾಗಿ ಸದಾ ಸಮಯಕ್ಕೆ ಸರಿಯಾಗಿ ಆಹಾರ ಪೂರೈಕೆ ಮಾಡುವವರೇ ಈ ಡಬ್ಬಾವಾಲಾಗಳು.
1880 ರಲ್ಲಿ ಮಹಾದೇವ್ ಹವಾಜ್ ಬತ್ರಾ ಅವರ ನೇತೃತ್ವದಲ್ಲಿ 100 ಮಂದಿಯಿಂದ ಪ್ರಾರಂಭವಾದ ಈ ಡಬ್ಬಾವಾಲಗಳ ಉದ್ಯಮ ಇಂದು ಜಗತ್ತಿನ ಆಹಾರ ಪೂರೈಕೆ ಉದ್ಯಮಕ್ಕೆ ಮಾದರಿಯಾಗಿ ನಿಂತಿದೆ. ಅನಕ್ಷರಸ್ಥರೇ ಹೆಚ್ಚಾಗಿರುವ ಈ ಡಬ್ಬಾವಾಲಗಳ ತಂಡ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಆಫೀಸ್ ನೌಕರರ ವಿದ್ಯಾರ್ಥಿಗಳ ಮನೆಯಿಂದ ಟಿಫಿನ್ ಬಾಕ್ಸ್ಗಳನ್ನು ಸಂಗ್ರಹಿಸುತ್ತದೆ. ಈ ಬಿಸಿ ಬಿಸಿ ಊಟವನ್ನು ಕ್ಲಬ್ದ ಸಮಯಕ್ಕೆ ಸರಿಯಾಗಿ ವಿವಿಧ ಸಾರಿಗೆ ವ್ಯವಸ್ಥೆಗಳನ್ನು ಆಶ್ರಯಿಸಿ ಸಂಬಂಧಪಟ್ಟವರಿಗೆ ತಲುಪಿಸುತ್ತದೆ. ಖಾಲಿಯಾದ ಬುತ್ತಿಗಳನ್ನು ಸಂಜೆ ಮತ್ತೆ ಮನೆಗೆ ಮರಳಿಸುತ್ತದೆ. ಇದಕ್ಕಾಗಿ ಸಣ್ಣ ಮೊತ್ತವನ್ನು ಪಡೆದುಕೊಳ್ಳುತ್ತದೆ. ಈ ಮೂಲಕ ಹಸಿದವರ ಹೊಟ್ಟೆ ತಣ್ಣಗಿಡುವ ಕೆಲಸ ಮಾಡುತ್ತಿದೆ ಈ ಡಬ್ಬಾವಾಲಗಳ ತಂಡ. ಡಬ್ಬಾವಾಲಗಳ ಈ ಉದ್ಯಮ ಅವರ ಪ್ರಾಮಾಣಿಕತೆ ಹಾಗೂ ಸೇವಾ ಮನೋಭಾವನೆಯ ಮೂಲಕ ಆರ್ಥಿಕ ಕ್ಷೇತ್ರದಲ್ಲಿ ಗಮನ ಸೆಳೆದಿದೆ. ಹಾರ್ವರ್ಡ್ ವಿಶ್ವವಿದ್ಯಾನಿಲಯ ಕೂಡ ತಮ್ಮ ಎಂಬಿಎ ಕೋರ್ಸ್ನಲ್ಲಿ ಇದೇ ಡಬ್ಬಾವಾಲಗಳು ಉದ್ಯಮಗಳ ಬಗ್ಗೆ ಕಲಿಸುತ್ತಿವೆಯಂತೆ. ಜೊತೆಗೆ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಈ ಡಬ್ಬಾವಾಲಗಳ ಕಾರ್ಯವೈಖರಿಯ ಬಗ್ಗೆ ಕಾರ್ಯಾಗಾರಗಳ ಮೂಲಕ ಮಾಹಿತಿ ನೀಡಲಾಗುತ್ತದಂತೆ. ಮೂರರಲ್ಲಿ ಮುಂಬೈಗೆ ಭೇಟಿ ನೀಡಿದ ಪ್ರಿನ್ಸ್ ಚಾರ್ಲ್ಸ್ ಡಬ್ಬಾವಾಲಗಳ ಸಂಘಟಿತ ಉದ್ಯಮದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿ ತನ್ನ ಮದುವೆಗೆ ಡಬ್ಬಾವಾಲಗಳನ್ನು ಆಮಂತ್ರಿಸಿರುವುದೇ ಇವರ ಸಾಧನೆಗೆ ಸಾಕ್ಷಿ. ಇದಲ್ಲದೆ ಜಗತ್ತಿನ ಅನೇಕ ಪತ್ರಿಕೆ ನಿಯತಕಾಲಿಕೆಗಳು ಕೂಡ ಡಬ್ಬಾವಾಲಗಳ ಉದ್ಯಮದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದೆ. ಕೆಲಸ ಯಾವುದೇ ಇರಲಿ, ನಿಷ್ಠೆ ಹಾಗೂ ಪ್ರಾಮಾಣಿಕತೆ ಇದ್ದಾಗ ಆ ಕೆಲಸದಿಂದ ಜಗ ಮೆಚ್ಚಿಸಬಹುದು ಎಂಬುದಕ್ಕೆ ಈ ಡಬ್ಬಾವಾಲಗಳೇ ಸಾಕ್ಷಿ. ಡಬ್ಬಾವಾಲ ಎಂಬ ಈ ಶ್ರೀ ಸಾಮಾನ್ಯ ಶ್ರಮದ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ರೇಷ್ಮಾ ಕನ್ಯಾಡಿ, ನಮ್ಮೂರ ವಾರ್ತೆ. ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನಲ್ಲಿ ಗಣೇಶ್ ಕಾರ್ಣಿಕ್ಗೆ ಸನ್ಮಾನ, ವಿದ್ಯಾರ್ಥಿಗಳ ಹಿತ ಕಾಯಲು ಶಿಕ್ಷಕರಿಗೆ ಕರೆ. ಬೆಳ್ತಂಗಡಿಯಲ್ಲಿ ಜೇಸಿ ರಕ್ತದಾನ ಶಿಬಿರ, ಮಂಜುಶ್ರೀ ಜೇಸಿಯಿಂದ ಸಮಾಜಮುಖಿ ಕಾರ್ಯ. ಪಾಕ್ ಪಾತಕಿಗೆ ಕೊನೆಗೂ ಗಲ್ಲು, ಹುತಾತ್ಮ ಜೀವಗಳಿಗೆ ಸಂದ ಗೆಲುವು. ಸಂಘಟನಾ ಶಕ್ತಿಗೆ ಮುಂಬೈ ವಾಲಾ ಮಾದರಿ, ಜಗದ ಮೆಚ್ಚುಗೆ ಗಳಿಸಿದ ಡಬ್ಬಾವಾಲಾ ಉದ್ಯಮ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.